ಸಿಲಿಕಾನ್ ಸಿಟಿಲಿ ಒಂದಲ್ಲ ಒಂದು ಮೇಳಗಳು ನಡೀತಾನೆ ಇರ್ತವೆ. ಈಗ ಚಳಿಗಾಲ ಆಗಿರೋದ್ರಿಂದ ವೆರೈಟಿ ವೆರೈಟಿ ಸ್ಪೈಸಿ ಫುಡ್ಗೆ ಹೆಚ್ಚು ಪ್ರಿಫರೆನ್ಸ್ ಜಾಸ್ತಿ. ಹೀಗಾಗಿನೇ ಇಂದಿರಾನಗರದಲ್ಲಿ ಪಂಜಾಬಿ ಫುಡ್ ಫೆಸ್ಟಿವಲ್ ನಡೀತಾ ಇದೆ. 100ಕ್ಕೂ ಹೆಚ್ಚು ಬಗೆಯ ವೆಜ್ ಅಂಡ್ ನಾನ್ ವೆಜ್ ಖಾದ್ಯಗಳು ಬಾಯಲ್ಲಿ ನೀರೂರಿಸ್ತಾ ಇವೆ. ಉದ್ಯಾನ ನಗರಿಯಲ್ಲಿ ಏನುಂಟು ಏನಿಲ್ಲ, ದೇಶ ವಿದೇಶಗಳ ವೈವಿಧ್ಯಮಯ ಸಂಸ್ಕೃತಿಗಳ ಜನ ಇಲ್ಲಿ ಬಂದು ನೆಲೆಸಿದ್ದಾರೆ. ಹೀಗಾಗಿನೇ ವೆರೈಟಿ ವೆರೈಟಿ ಫುಡ್ಗೂ ಉದ್ಯಾನ ನಗರಿ ತುಂಬಾನೇ ಫೇಮಸ್. ಎಲ್ಲ ರಾಜ್ಯದ ಫುಡ್ಗಳು ಇಲ್ಲಿ ಆಗಾಗ ಪ್ರದರ್ಶನಗೊಳ್ತವೆ. ಇಂದಿರಾನಗರದ ಕಾಪರ್ ಚಿಮಿನಿಯಲ್ಲಿ ಪಂಜಾಬ್ ಫುಡ್ ಫೆಸ್ಟಿವಲ್ ಆರಂಭವಾಗಿದೆ. ವೆಜ್ ಹಾಗೂ ನಾನ್ ವೆಜ್ನ 100ಕ್ಕೂ ಹೆಚ್ಚು ಬಗೆಯ ಖಾದ್ಯಗಳನ್ನ ಇಲ್ಲಿ ತಯಾರಿಸಿ ಗ್ರಾಹಕರಿಗೆ ಉಣಬಡಿಸಲಾಗ್ತಿದೆ. And especially paneer and non-veg kebabs, okay, and welcome drinks, kesari sarbat and ananas ka sarbat, and they all very enjoy it, because special menu is the Punjabi food festival is authentic food, okay, only provided in Copper Chimney, and Copper Chimney is very old brand, it's a 40-year-old brand. ವೆಜ್ನಲ್ಲಿ ಅನಾನಸ್ ಪನ್ನ, ಸ್ವೀಟ್ ಲಸ್ಸಿ, ಕೇಸರಿ ಶರ್ಬತ್ತು, ಜಮೀನ್ದಾರ್ ಆಚಾರ್ಯ ಆಲು, ಗಾಜರ್ ಹಲ್ವಾ ತಯಾರು ಮಾಡಿದ್ರೆ, ನಾನ್ ವೆಜ್ನಲ್ಲಿ ಭಟ್ಟಿ ದಾಮುರ್ಕ್, ಪಾಲಕ್ ಚಿನೇದಿ ಕಬಾಬ್, ಮುರುಕ್ ಕುಸುಂದಿ ಟೀಕಾ, ಕಾಯ್ಕಿ ರೋಟಿ, ಮಾದಿ ದಾಲ್, ಬಾಯಲ್ಲಿ ನೀರು ಬರ್ಸುತ್ತೆ. ಫಸ್ಟ್ ಟೈಮ್ ನಲ್ಲಿ ಬರ್ತಾ ಇರೋದು, ಚೆನ್ನಾಗಿದೆ, ಫುಡ್ ಎಲ್ಲ ಚೆನ್ನಾಗಿದೆ, ಸರ್ವಿಸ್ ತುಂಬ ಚೆನ್ನಾಗಿದೆ, ಸ್ಪೆಷಲಿ ನಾನ್ ವೆಜಿಟೇರಿಯನ್ ಐಟಮ್ಸ್ ಎಲ್ಲ ಚೆನ್ನಾಗಿದೆ, ವೆಜಿಟೇರಿಯನ್ಸ್ಗೂ ಚೆನ್ನಾಗಿದೆ. ನಾನಿಲ್ಲಿ ಜಾಸ್ತಿ ನಾನ್ ವೆಜ್ ತಗೊಂಡೋಗ್ತಿಗೆ, ವೆಜಿಟೇರಿಯನ್ ಫುಡ್ ಆಗಿದೆ, ಮತ್ತು ಡೆಸರ್ಟ್ಸು ಚೆನ್ನಾಗಿತ್ತು. ಪಂಜಾಬಿ ಅಡುಗೆಯ ರುಚಿ ಸವಿಯಲು ಜನರು ಕೂಡ ಮೂಗಿಬಿದ್ದು ಬರ್ತಿದ್ದಾರೆ. ಇಲ್ಲಿ ನಾನ್ ವೆಜ್ ಐಟಮ್ಗೆ ಕಲರ್ ಹಾಕದೆ ನ್ಯಾಚುರಲ್ ಆಗಿ ತಯಾರು ಮಾಡಿರೋದು ವಿಶೇಷ. ಫುಡ್ ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಚೆನ್ನಾಗಿತ್ತು, ವೆಜ್ಜು ಚೆನ್ನಾಗಿದೆ, ನಾನ್ ವೆಜ್ಜು ಚೆನ್ನಾಗಿದೆ. ನಾನು ಬಾಂಬೆ ಕಾಪರ್ ಚಿಮ್ನಿಗೆ ಹೋಗ್ತೀನಿ, ನಾನು ಬಾಂಬೆ, ಸೊ ಅಲ್ಲಿದ್ದ ಹೆಸರು ಕೇಳ್ಕೊಂಡು ಇಲ್ಲಿ ನೋಡಕ್ಕೆ ಬಂದಿದ್ದು. So it's good, but not up to the Bombay standard. ಜನವರಿ 15ರವರೆಗೂ ಫುಡ್ ಫೆಸ್ಟಿವಲ್ ನಡೆಯಲಿದ್ದು, ನೀವು ಅದರ ಸವಿಯನ್ನ ಸವಿಯಬಹುದು. ಪ್ರತಿದಿನ ಒಂದೇ ರೀತಿ ಊಟ ಮಾಡಿ ಬೋರ್ ಆಗ್ತಿದ್ಯಾ, ಇನ್ನೂ ಸ್ಪೈಸಿಯಾಗಿ ಏನಾದರೂ ತಿನ್ಬೇಕನ್ಸುತ್ತಾ? ಹಾಗಿದ್ರೆ ಇಂದಿರಾನಗರದ ಕಾಪರ್ ಚಿಮ್ನಿಯಲ್ಲಿ ಪಂಜಾಬಿ ಫುಡ್ ಫೆಸ್ಟಿವಲ್ ನಡೀತಾ ಇದೆ. ಇಲ್ಲಿ ವೆರೈಟಿ ವೆರೈಟಿ ವೆಜ್ ಆ್ಯಂಡ್ ನಾನ್ ವೆಜ್ ಖಾದ್ಯಗಳು ಎಲ್ಲರ ಬಾಯಲ್ಲಿ ನೀರು ಉಣಿಸ್ತಾ ಇದ್ದಾವೆ. ನೀವು ಕೂಡ ಟೇಸ್ಟ್ ಮಾಡ್ಬೋದು. ಕ್ಯಾಂಪ್ಸ್ ಲಕ್ಷ್ಮೀಕಾಂತ್ ಜೊತೆ ವತ್ಸ, ನ್ಯೂಸ್ 24 ಬೆಂಗಳೂರು.